ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಾಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತ ಆತ್ಮೀಯರೇ ಇವತ್ತು ಮನೆಯಲ್ಲಿ ಪರಿಹಾರ ಪುಸ್ತಕದಲ್ಲಿ ಇರುವಂತ ಒಂದು ಉಪಾಯವನ್ನು ಹೇಳಲಿಕ್ಕೆ ನಾನು ನಿಮಗೆ ಹೊರಟಿದ್ದೇನೆ ಮುಟ್ಟಿನ ಮುಂಚಿನ ಆ ದಿನಗಳು ಸೊ ಮುಟ್ಟಾಗೋಕ್ಕಿಂತ ಮುಂಚೆ ಒಂದು ವಾರ ಅಥವಾ ಮೂರು ದಿವಸ ತುಂಬ ತೊಂದರೆ ಆಗ್ತಾ ಇರುತ್ತೆ ಅನೇಕ ಹದಿಹರೆಯದ ಯುವತಿಯರಲ್ಲಿ ಇದಕ್ಕೆ ಹಾರ್ಮೋನ್ಗಳಲ್ಲಿ ಆಗುವಂಥ ವ್ಯತ್ಯಾಸವೇ ಕಾರಣ ಸೊ ಈ ಮುಟ್ಟಿನ ಮುಂಚೆ ಆಗುವಂತಹ ಆ ಒಂದು ಕಷ್ಟಗಳಿಗೆ ಏನು ಮನೆಯಲ್ಲಿ ಪರಿಹಾರವನ್ನು ಮಾಡಬಹುದು ಅನ್ನೋದನ್ನು ಮನೆಯಲ್ಲೇ ಪರಿಹಾರ ಪುಸ್ತಕದಲ್ಲಿ ಬರೆದಿದ್ದೇನೆ ಅದನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಆದಮೇಲೆ ಮುಟ್ಟಿನ ಮುಂಚೆ ಜಾಸ್ತಿ ಉಪ್ಪು ತಿನ್ನೋದನ್ನು ಬಿಡಬೇಕು ಸೊ ಉಪ್ಪು ತಿಂದರೆ ನೀರು ದೇಹದಲ್ಲಿ ಸಂಗ್ರಹ ಆಗುತ್ತೆ ಸೊ ಮುಟ್ಟಿನ ಮುಂಚೆ ನಿಮಗೆಲ್ಲ ನೋಡಿದ್ವಿ ಎದೆ ತುಂಬ ಭಾರ ಅನಿಸುತ್ತೆ ಎದೆ ನೋವು ಅನಿಸುತ್ತೆ ಇದಕ್ಕೆಲ್ಲ ಕಾರಣ ಉಪ್ಪು ಸೇವನೆ ಉಪ್ಪಿನಕಾಯಿ ಸೇವನೆ ಸೊ ಹಾಗೆ ಉಪ್ಪು ಉಪ್ಪಿನಕಾಯಿಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಮುಟ್ಟಿ ಒಂದು ವಾರ ಇರುವಾಗಲೇ ಉಪ್ಪು ಉಪ್ಪಿನಕಾಯಿಯನ್ನು ಕಡಿಮೆ ಮಾಡಿದ್ರೆ ಮುಟ್ಟಿನ ಮುಂಚೆ ಆಗುವಂತಹ ಅನೇಕ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು ಮುಟ್ಟಿನ ಮುಂಚಿನ ಆ ದಿನಗಳನ್ನು ನಾರ್ಮಲ್ ಇಟ್ಕೊಳ್ಬೋದು ಮುಟ್ಟಿನ ಮುಂಚೆ ಕಸಿವಿಸಿ ಆಗುತ್ತೆ ಸಿಟ್ಟು ಬರುತ್ತೆ ಕಂಡವ್ರ ಮೇಲೆ ಕೋಪ ಬರುತ್ತೆ ಬೇಡವೇ ಬೇಡ ಎಂಥದ್ದು ಆಗ್ತಾಯಿದೆ ನನಗೆ ಆಗ್ತಾಯಿಲ್ಲ ಜಸ್ಟ್ ಇದಕ್ಕೆ ಮೆನಸ್ಟ್ರುವೇಷನ್ ಅಥವಾ ಈ ಒಂದು ಮುಟ್ಟು ಬರುವಂತಹ ಮೂರ್ನಾಲ್ಕು ದಿವಸ ಮುಂಚೆ ಆಗುವಂಥ ಲಕ್ಷಣಗಳು ಸೊ ಇದು ಎಲ್ಲರಿಗೂ ಬರುತ್ತೆ ಅಂತಲ್ಲ ಕೆಲವರಲ್ಲಿ ಬರುತ್ತೆ ಶೇಕಡ 70% ಯುವತಿಯರಲ್ಲಿ ಬರುತ್ತೆ ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಒಂದನೇದಾಗಿ ಉಪ್ಪು ಉಪ್ಪಿನಕಾಯಿನ ಹತೋಟಿ ಮಾಡೋದು ಭಾಳ ಮುಖ್ಯ ಜೊತೆಗೆ ಡೈಯೂರೆಟಿಕ್ಸ್ ಕುಡಿಬೇಕು ಅಂದರೆ ಬಾರ್ಲಿ ನೀರು ನೀರನ್ನು ದೇಹದಿಂದ ಹೊರಗಡೆ ಹಾಕುತ್ತೆ ಬಾರ್ಲಿಯನ್ನು ಕುದಿಸಿ ಆ ನೀರನ್ನು ಕುಡಿಯೋದ್ರಿಂದಾಗಿ ಅನುಕೂಲ ಆಗುತ್ತೆ ಸೊ ಇನ್ನು ಮನೆಯಲ್ಲೇ ಮಾಡುವಂಥ ಒಂದು ಉಪಾಯ ಅಂದರೆ ಒಂದು ಚಮಚ ಮೆಂತೆ ಹಾಗೂ ಸ್ವಲ್ಪ ಹಿಂಗನ್ನು ಮಜ್ಜಿಗೆಗೆ ಹಾಕಿ ಕುಡಿಯೋದ್ರಿಂದಾಗಿ ಮನಸ್ಸು ನಿರಾಳ ಆಗುತ್ತೆ ಮುಟ್ಟಿನ ಮುಂಚೆ ಒಂದು 5-6 ದಿವಸ ಮುಂಚೆ ಇದನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಈ ಔಷಧಿಯನ್ನು ಆಗ್ಬೋದಲ್ಲ ಇನ್ನು ಬಾರ್ಲಿಯನ್ನು ನೀವು ಪುಡಿ ಮಾಡಿಟ್ಕೊಂಡು ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಮಜ್ಜಿಗೆ 1/2 ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಕುಡಿಯೋದು ಭಾಳ ಪರಿಣಾಮಕಾರಿ ಸೊ ಮಜ್ಜಿಗೆ 1/2 ಚಮಚ ಚಕ್ಕೆ ಪುಡಿಯನ್ನು ಹಾಕ್ಕೊಂಡು ಕುಡಿಯುವಂಥ ಒಂದು ಹವ್ಯಾಸವನ್ನು ಮಾಡಿ ಖಂಡಿತವಾಗಿ ಇದು ನಿಮಗೆ ಸಹಾಯ ಮಾಡುತ್ತೆ ಶುಂಠಿಯ ಸೇವನೆ ಹಾರ್ಮೋನ್ನ ಸ್ರವಿಕೆಯನ್ನು ನಿಯಂತ್ರಣದಲ್ಲಿ ಇರಿಸುತ್ತೆ ಶುಂಠಿಯನ್ನು ಸೇವಿಸುವಂಥದ್ದು ಸೊ ನಿಮಗೆ ತುಂಬ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಮುಟ್ಟಿನ ಒಂದು ವಾರ ಮುಂಚೆ ಇದೆಲ್ಲ ಔಷಧಿಗಳನ್ನು ಶುರು ಮಾಡಬೇಕು 3-4 ದಿವಸ ಕಷ್ಟ ಆಗುತ್ತೆ ಒಂದು ವಾರ ಕಷ್ಟ ಆಗುತ್ತೆ ಅಂದರೆ ಒಂದು 9-10 ದಿವಸ ಮುಂಚೆನೆ 3 ದಿವಸ ಲಾಸ್ಟಲ್ಲಿ ಕಷ್ಟ ಆಗುತ್ತೆ ಯೂಸ್ವಲಿ ಪೀರಿಯಡ್ಕಿಂತ ಮುಂಚೆ ಅಂತಿದ್ರೆ ಒಂದು ವಾರ ಮುಂಚೆ ಮೊಳಕೆ ಬರಿಸಿದಂಥ ಮೆಂತೆ ಕಾಳನ್ನು ಸೇವಿಸೋದು ದೇಹವನ್ನು ತಂಪಾಗಿಡಲಿಕ್ಕೆ ಸಹಾಯ ಮಾಡುತ್ತೆ ಅನೇಕರು ಹೇಳ್ತಾರೆ ಹೀಟ್ ಆಗ್ಬಿಡುತ್ತೆ ಮೊಳಕೆ ಬರಿಸಿದಂಥ ಮೆಂತೆಗಳು ತುಂಬ ಸಹಾಯ ಮಾಡುತ್ತೆ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ ಲೆಮನ್ ಹಾಕಿ ಕುಡಿಯುವಂಥ ಒಂದು ಹವ್ಯಾಸ ಕೂಡ ಒಳ್ಳೆಯದು ಪ್ರತಿನಿತ್ಯ ಯೋಗ ಹಾಗೂ ವ್ಯಾಯಾಮ ಮಾಡೋದ್ರಿಂದಾಗಿ ಮುಟ್ಟಿನ ಮುಂಚಿನ ದಿನಗಳ ಆ ಕಷ್ಟವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಒಂದು ಮನೆ ಮದನ ಹೇಳ್ಕೊಡ್ತೇನೆ ಭಾಳ ಸರಳವಾಗಿದೆ 4 ಕೆಂಪು ದಾಸವಾಳದ ಹೂವಿನ ದಳ 1 ಗುಲಾಬಿ ದಳವನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚ ಜೇನುತುಪ್ಪ 1/2 ಚಮಚ ಕಲ್ಲು ಸಕ್ಕರೆ ಸೇರಿಸಿ ಬೆಳಗ್ಗೆ ನೆನೆಸಿಟ್ಕೋಬೇಕು ಓಕೆ 3-4 ಗಂಟೆ ನೆನೆಸಿದಾಗ ಇದು ರಸವನ್ನು ಬಿಟ್ಕೊಳ್ಳುತ್ತೆ 1 ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಮೇಲಿನ ಮಿಶ್ರಣಕ್ಕೆ ಹಾಕಬೇಕು 1/2 ಚಮಚ ಶತಾವರಿ ಪುಡಿಯನ್ನು ಅದಕ್ಕೆ ಹಾಕಿ ಕಾಯಿಸಿ ಆರಿಸಿದ ಹಾಲನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಕಾಯಿ ಆರಿಸಿದ ಅಂದರೆ ಕಾಯಿಸಿದ ಹಾಲನ್ನು ಇದಕ್ಕೆ ಹಾಕಬೇಕು ಕಾದು ಆರಿದ್ದು ಅಂದರೆ ಕೋಲ್ಡ್ ಇರಬೇಕು ಅದು ಬಿಸಿ ಇರಬಾರ್ದು ಇದನ್ನು ದಿನಕ್ಕೆ 2 ಸಲ ಕುಡಿತಾ ಬರೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ ಸೊ ಯಾವ್ಯಾವುದಂತ ಗೊತ್ತಾಯ್ತಲ್ಲ ಕೆಂಪು ದಾಸವಾಳದ ಹೂವಿನ ದಳ ಹಾಗೆಯೇ ಜೇನುತುಪ್ಪ ಕಲ್ಲು ಸಕ್ಕರೆ ಹಾಗೆಯೇ ಇದಕ್ಕೊಂದು ಏಲಕ್ಕಿ ಹಾಲು ಈ ಸಮ್ಮಿಶ್ರಣ ತುಂಬ ಸಹಾಯ ಮಾಡುತ್ತೆ 1 ಚಮಚದಷ್ಟು ಸೋಂಪಿನ ಕಾಳು ಬಡೆ ಸೊಪ್ಪು ಏನು ಬರುತ್ತಲ್ಲ 1/4 ಚಮಚ ಕಪ್ಪು ಜೀರಿಗೆಯನ್ನು ಜಜ್ಜಿ ಕುದಿಯುತ್ತಿರುವ ನೀರಿಗೆ ಹಾಕಬೇಕು ಸೊ ಸೋಂಪು ಮತ್ತು ಈ ಒಂದು ಜೀರಿಗೆ ಕಪ್ಪು ಜೀರಿಗೆಯನ್ನು 1/4 ಚಮಚದಷ್ಟು ಒಣಶುಂಠಿ ಪುಡಿಯನ್ನು ಈ ಕಷಾಯಕ್ಕೆ ಹಾಕಬೇಕು ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ತಯಾರಿಸಿಟ್ಕೊಳ್ಬೇಕು ಶೋಧಿಸಿಕೊಂಡ ಕಷಾಯ ಒಂದು ದಿನಕ್ಕೆ 2 ಸಲ ಕುಡಿತಾ ಬಂದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಆತ್ಮೀಯ ಆಸನ ಪ್ರಾಣಾಯಾಮ ಧ್ಯಾನ ಪ್ರಾರ್ಥನೆ ಇದೆಲ್ಲವೂ ಕೂಡ ಸಹಾಯ ಮಾಡುತ್ತೆ ಉದ್ವೇಗ ಕಡಿಮೆ ಮಾಡುತ್ತೆ ವ್ಯಾಯಾಮ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಪೀರಿಯಡ್ಸ್ ಇದ್ದಾಗ ವ್ಯಾಯಾಮವನ್ನು ಮಾಡಬಾರ್ದು ಪೀರಿಯಡ್ಸ್ಗಿಂತ ಮುಂಚೆ ವ್ಯಾಯಾಮವನ್ನು ಮಾಡುವಂಥದ್ದು ಖಿನ್ನತೆ ಕಿರಿಕಿರಿ ಇರಿಟೇಷನ್ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ಉಪಾಯಗಳು ತುಂಬ ಸಹಾಯ ಮಾಡುತ್ತೆ ಸೊ ಇನ್ನೊಂದು ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಕುದಿಯುತ್ತಿರುವ ನೀರಿಗೆ 4 ಅಶ್ವತ್ಥ ಎಲೆಗಳನ್ನು ತುಳಸಿಯನ್ನು 5-6 ತುಳಸಿ ಎಲೆಗಳನ್ನು ಹಾಕಬೇಕು ಅದಕ್ಕೆ 1/2 ಚಮಚ ಜೀರಿಗೆಯ ಪುಡಿ 1 ಚಿಟಿಕೆ ಹಿಂಗು ಹಾಕಿ ಸ್ವಲ್ಪ ಕುದಿಸಿ ಶೋಧಿಸಿಟ್ಕೋಬೇಕು ಅದಕ್ಕೆ 1/2 ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ದಿನಕ್ಕೆ 2 ಸಲ ಕುಡಿತಾ ಬಂದಲ್ಲಿ ಒಂದು ವೇಳೆ ಗರ್ಭಕೋಶದಲ್ಲಿ ಯಾವುದಾದ್ರು ಪ್ರಾಬ್ಲಮ್ ಇದ್ದರೂ ಸರಿಯಾಗುತ್ತೆ ಸೊ ಹಾರ್ಮೋನ್ಗಳ ಸ್ರವಿಸುವಿಕೆ ಅವರು ಆರಾಮಾಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಲೇ ಅಶ್ವತ್ಥ ಮರದ ಸುತ್ತ ಹೋಗೋದ್ರಿಂದಾಗಿ ಅದ್ರ ಗಾಳಿ ಬಂದರೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದೆ
ಸೋ ಹಾಗಾಗಿ ಇದನ್ನ ತಾವು ಅನುಸರಿಸಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೆ ನಮ್ಮ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಂದನೆಗಳು।